ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಬ್ರಿಟಿಷ್ ಭಾರತೀಯ ಸೇನೆಯ ನೆನಪಿಗಾಗಿ ಸ್ಮಾರಕವೊಂದನ್ನು ನಿರ್ಮಿಸೋಕೆ ಸ್ಕಾಟ್ಲ್ಯಾಂಡ್ ಮುಂದಾಗಿದೆ ಅಂದರೆ ಇದು ಕೂಡ ಯುನೈಟೆಡ್ ಕಿಂಗ್ಡಮ್ನ ಭಾಗನೆ ಎರಡು ವಿಶ್ವ ಯುದ್ಧಗಳ ಸಮಯದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಿದ್ದ ಭಾರತೀಯ ಸೈನಿಕರ ತ್ಯಾಗವನ್ನು ಸ್ಮರಿಸೋಕೆ ಇದನ್ನು ನಿರ್ಮಾಣ ಮಾಡಲಾಗುತ್ತೆ ಸ್ಕಾಟ್ಲ್ಯಾಂಡ್ನ ನ ಈ ಮೆಮೋರಿಯಲ್ ನಿರ್ಮಿಸಲಾಗ್ತಾ ಇದ್ದು ಅದಕ್ಕೆ ಅಲ್ಲಿನ ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ ನಿರ್ಮಾಣ ಯೋಜನೆಯನ್ನ ಕಲರ್ಫುಲ್ ಹೆರಿಟೇಜ್ ಮಲ್ಟಿಮೀಡಿಯಾ ಪ್ರಾಜೆಕ್ಟ್ ಅನ್ನು ಸಂಸ್ಥೆ ವಹಿಸಿಕೊಂಡಿದೆ ವಿಶ್ವ ಯುದ್ಧ ಒಂದು ಮತ್ತು ಎರಡರಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿದ್ದ ಭಾರತೀಯರು ಹಾಗೂ ಇತರ ಸಮುದಾಯಗಳ ವೈವಿಧ್ಯತೆಯನ್ನು ಈ ಸ್ಮಾರಕ ಪ್ರತಿನಿಧಿಸಲಿದೆ ಅಂತ ಸಂಸ್ಥೆ ಹೇಳಿದೆ ನಲವತ್ತು ಲಕ್ಷ ಬ್ರಿಟಿಷ್ ಭಾರತೀಯ ಸೈನಿಕರ ಸೇವೆ ಮತ್ತು ತ್ಯಾಗವನ್ನು ಗುರುತಿಸೋಕೆ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದು ಸ್ಕಾಟ್ಲೆಂಡ್ನ ಮೊದಲ ಪರ್ಮನೆಂಟ್ ಮೆಮೋರಿಯಲ್ ಆಗಿರುತ್ತೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಯುಕ್ರೇನ್ ರಷ್ಯಾ ಯುದ್ಧ ಹತ್ತನೇ ತಿಂಗಳು ಪೂರ್ಣಗೊಳಿಸಿ ಮುಂದಕ್ಕೆ ಹೋಗ್ತಾನೆ ಇದೆ ಇದೀಗ ಖರ್ಸೋನ್ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಳ್ಳೋಕೆ ರಷ್ಯಾ ತನ್ನ ದಾಳಿಯನ್ನ ಹೆಚ್ಚು ಮಾಡಿದೆ ಅಂದ ಹಾಗೆ ಈ ಪ್ರದೇಶದ ಮೇಲೆ ಯುಕ್ರೇನ್ ಕೆಲ ದಿನಗಳ ಹಿಂದಷ್ಟೇ ಕಂಟ್ರೋಲ್ ಸಾಧಿಸಿತ್ತು ಇದೀಗ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ಮೂರು ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಯುಕ್ರೇನ್ ಹೇಳಿದೆ ಖರ್ಸೋನ್ ಹೊರತುಪಡಿಸಿ ಬಖ್ಮುಟ್ ಡೊನೆಟ್ಸ್ನ ಪೂರ್ವ ಭಾಗದಲ್ಲಿ ಹಾಗೂ ಲುಹಾನ್ಸ್ನ ಕೆಲ ನಗರಗಳಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಸೇನೆಗಳ ನಡುವೆ ತೀವ್ರ ಕಾದಾಟ ಆಗ್ತಾ ಇದೆ ಇದರ ಜೊತೆಗೆ ಯುಕ್ರೇನ್ನ ಶಾಂತಿ ಮಾತುಕತೆಯನ್ನು ರಷ್ಯಾ ರಿಜೆಕ್ಟ್ ಮಾಡಿದೆ ಯುಕ್ರೇನ್ ಅಧ್ಯಕ್ಷ ಒಲೆಮಿರ್ ಜೆಲೆನ್ಸ್ಕಿ ಹತ್ತು ಪಾಯಿಂಟ್ಗಳ ಶಾಂತಿ ಮಾತುಕತೆಯ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು ಅದರಲ್ಲಿ ಯುಕ್ರೇನ್ನ ಭೂಭಾಗದ ಸಮಗ್ರತೆಯನ್ನು ರಷ್ಯಾ ಗೌರವಿಸಬೇಕು ಯುಕ್ರೇನ್ನಿಂದ ತನ್ನೆಲ್ಲ ಸೇನೆಯನ್ನ ಹಿಂದಕ್ಕೆ ಪಡಿಬೇಕು ಅಂತ ಹೇಳಲಾಗಿತ್ತು ಆದರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಈ ಪ್ರಸ್ತಾಪವನ್ನು ಒಪ್ಪಿಲ್ಲ ಮೊದಲಿಗೆ ಯುಕ್ರೇನ್ ತಾನು ನಾಲ್ಕು ನಗರಗಳನ್ನು ಕಳ್ಕೊಂಡಿರೋದಾಗಿ ಒಪ್ಕೋಬೇಕು ಅಲ್ಲೇ ಲುಹಾನ್ಸ್ ಡೊನೆಟ್ಸ್ ಖರ್ಸೋನ್ ಹಾಗೂ ಝಪೋರ್ಝಿಝಿಯಾ ಪ್ರದೇಶಗಳನ್ನು ರಷ್ಯಾದ ಭಾಗ ಅಂತ ಹೇಳಿ ಒಪ್ಕೋಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಇಲ್ಲಿ ರಷ್ಯಾ ಹೇಳಿದಕ್ಕೆ ಯುಕ್ರೇನ್ ಒಪ್ಪಲ್ಲ ಅದೇ ರೀತಿ ಯುಕ್ರೇನ್ ಹೇಳಿದ್ದನ್ನು ರಷ್ಯಾ ಒಪ್ಪಲ್ಲ ಇನ್ನೊಂದ್ಕಡೆ ಕಡೆ ರ ಯುದ್ಧ ನೀತಿಯಿಂದ ಬೇಸುತ್ತಿರುವ ರಷ್ಯಾ ಸೈನಿಕರು ಒಂದಷ್ಟು ಜನ ಯುಕ್ರೇನ್ ಪರವಾಗಿ ಫೈಟ್ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ವರದಿಯಾಗಿದೆ ಈ ಪೈಕಿ ರಷ್ಯಾ ಸೈನಿಕನೊಬ್ಬ ನಾನು ನನ್ನ ತಾಯ್ನಾಡಿಗಾಗಿ ಹೋರಾಡ್ತಿಲ್ಲ ನಾನು ಪೂಟಿನ್ ಆಡಳಿತದ ವಿರುದ್ಧ ಹೋರಾಡ್ತಿದ್ದೀನಿ ಕೆಟ್ಟದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸೆಝಾ ಅನ್ನೋ ರಷ್ಯಾ ಸೈನಿಕನೊಬ್ಬ ಹೇಳಿಕೆಯನ್ನು ಕೊಟ್ಟು ಜೊತೆಗೆ ನಾನು ದೇಶ ದ್ರೋಹಿಯಲ್ಲ ರಷ್ಯಾದ ಮುಂದಿನ ಭವಿಷ್ಯಕ್ಕೋಸ್ಕರ ಈ ಕೆಲಸವನ್ನ ಮಾಡಬೇಕಾಯ್ತು ನಾನು ಅಂತ ಹೇಳಿದಾನೆ ರಷ್ಯಾ ಟರ್ಕಿ ಹಾಗೂ ಸಿರಿಯಾ ದೇಶಗಳ ರಕ್ಷಣಾ ಸಚಿವರು ಹತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಮಾತುಕತೆ ನಡೆಸಿದ್ದಾರೆ ಅದರಲ್ಲೂ ಟರ್ಕಿ ಹಾಗೂ ಸಿರಿಯಾ ದೇಶಗಳ ನಡುವೆ ಎರಡು ಸಾವಿರದ ಹನ್ನೊಂದರಲ್ಲಿ ಯುದ್ಧ ನಡೆದಾಗಿನಿಂದ ಮೊದಲ ಬಾರಿಗೆ ಉಭಯ ದೇಶದ ಸಚಿವರು ಮೀಟ್ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿರಿಯಾದಲ್ಲಿರೋ ಕುರ್ದೇಶ್ ಗುಂಪಿನ ವಿರುದ್ಧ ಸೇನಾ ಆಕ್ರಮಣ ಮಾಡುವುದಾಗಿ ಟರ್ಕಿ ಅಧ್ಯಕ್ಷ ರಸಿಪ್ ತಾಯಿ ಅರ್ಡ್ ಆನ್ ಬೆದರಿಕೆ ಹಾಕ್ತಾ ಇದ್ರು ಇದರ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ನಿರಾಶ್ರಿತರ ಸಮಸ್ಯೆ ಉಗ್ರವಾದಿಗಳನ್ನ ಜೊತೆಯಾಗಿ ಫೇಸ್ ಮಾಡುವುದು ಇದೆಲ್ಲ ಚರ್ಚೆ ಮಾಡಲಾಗಿದೆ ಅಂದಹಾಗೆ ರಷ್ಯಾ ಹಾಗೂ ಟರ್ಕಿ ಎರಡು ಸಿರಿಯಾ ರಾಜಕೀಯದಲ್ಲಿ ಭಾಗಿ ಸಿರಿಯಾದ ಆಡಳಿತವನ್ನ ರಷ್ಯಾ ಬೆಂಬಲಿಸಿದ್ರೆ ಅಲ್ಲಿರೋ ಬಂಡಾಯಗಾರನ್ನ ಟರ್ಕಿ ಸಪೋರ್ಟ್ ಮಾಡ್ತಾ ಇದೆ ಒಡಿಶಾದ ಒಂದರಲ್ಲಿ ಮೂರನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ ರಷ್ಯಾದ ಎಂಪಿ ಪಾವೆಲ್ ಆಂಟೋ ಸಾವಿನ ಸುತ್ತ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿವೆ ಪಾವೆಲ್ ಅವರ ದೇಹದ ಅಂಗ ಸಂರಕ್ಷಣೆ ಮಾಡದೆ ಅಂತ್ಯಕ್ರಿಯೆ ಮಾಡಲಾಗಿದೆ ಹಾಗೂ ಈ ಬಗ್ಗೆ ಸ್ಥಳೀಯ ಪೊಲೀಸರು ಕೂಡ ಕೇಳಿಲ್ಲ ಸೂಕ್ತ ತನಿಖೆ ಮಾಡೋಕೆ ಅವರ ದೇಹದ ಅಂಗಗಳ ಸ್ಯಾಂಪಲ್ ನಮಗೆ ಬೇಕಾಗಿತ್ತು ಆದರೆ ಅವುಗಳನ್ನು ಕೊಡದೆ ಅಂತ್ಯಕ್ರಿಯೆ ನಡೆಸಲಾಗಿದೆ ಅಂತ ಒಡಿಶಾ ಅಪರಾಧ ವಿಭಾಗದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಅದೇ ಹೋಟೆಲ್ನಲ್ಲಿ ಪಾವೆಲ್ ಅವರ ಸ್ನೇಹಿತ ವ್ಲಾಡಿಮಿರ್ ಬೈಡನ್ ಎರಡು ದಿನಗಳ ಹಿಂದೆ ಹೃದಯಾಘಾತ ಉಂಟಾಗಿ ಮೃತಪಟ್ಟಿದ್ರು ಇವರಿಬ್ಬರ ನಡುವೆ ಏನಾದರೂ ಜಗಳ ಆಗಿತ್ತಾ ಅಥವಾ ಇವರಿಬ್ಬರ ಸಾವಿನ ಹಿಂದೆ ಇನ್ಯಾರ್ದಾದ್ರು ಕೈವಾಡ ಇದೆಯಾ ಅಂತ ಚೆಕ್ ಮಾಡ್ಲಾಗ್ತಾ ಇದೆ ಅಂದ ಹಾಗೆ ಈ ಮೃತ ಸಂಸದ ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದ್ದಲ್ಲ ಅದನ್ನ ಖಂಡಿಸಿದ್ರು ಪುಟಿನ್ ರ ಟೀಕಾಕಾರರಾಗಿದ್ರು ಇವರು ಹೀಗಾಗಿ ಈ ವಿಚಾರದಲ್ಲಿ ನಿಗೂಢತೆ ಮತ್ತಷ್ಟು ಜೋರಾಗ್ತಾ ಹೋಗ್ತಾ ಇದೆ ಸಾಕಷ್ಟು ರೀತಿಯ ಈ ಷಡ್ಯಂತ್ರದ ಥಿಯರಿಗಳನ್ನು ಹರಿಬಿಡ್ಲಾಗ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪುಟಿನ್ ವಿರೋಧಿಗಳು ಪುಟಿನ್ ಟೀಕಾಕಾರರು ರಷ್ಯಾ ಸೇರಿ ವಿಶ್ವಾದ್ಯಂತ ಬೇರೆ ಬೇರೆ ಕಡೆ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ ನಿಗೂಢ ರೀತಿಯಲ್ಲಿ ಇದು ಆ ಸಾಲಿಗೆ ಇನ್ನೊಂದು ಹೊಸ ಸೇರ್ಪಡೆಯಷ್ಟೇ ಹೀಗಾಗಿ ಬಹಳ ಆತಂಕದ ವಾತಾವರಣ ಪುಟಿನ್ ಎದುರಾಳಿಗಳಲ್ಲಿ ಮನೆ ಮಾಡಿದೆ ಅಲೆಕ್ಸಿ ನಾವಲ್ಲಿಗೆ ಅವರ ಒಳ ಉಡುಪಲ್ಲಿ ವಿಷ ಇಟ್ಟು ನರ ನರಕ್ಕೆ ಆಘಾತ ಉಂಟು ಮಾಡುವ ವಿಷವನ್ನು ಇಟ್ಟು ಅವರನ್ನು ಬಲಿ ಪಡೆಯೋಕ್ಕೆ ಪ್ರಯತ್ನ ನಡೆಸಲಾಗಿತ್ತು ನಾವಲ್ನಿ ಪುಟಿನ್ನೇ ಮಾಡಿಸಿದ್ದು ಅಂತ ಹೇಳಿದ್ರು ಅವರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ರು ಯೂರೋಪ್ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅವ್ರನ್ನ ಜೀವಂತ ಉಳಿಸಲಾಯಿತು ಅಲೆಕ್ಸಿ ನಾವಲ್ನಿಯನ್ನ ಆದರೆ ತುಂಬಾ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈಗ ಇನ್ನೊಬ್ಬ ಟೀಕಾಕಾರ ಭಾರತದ ಒಡಿಶಾದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಯುದ್ಧ ಶುರುವಾದ ನಂತರ ಕೂಡ ಪುಟಿನ್ ಎದುರಾಳಿ ಬಿಸ್ನೆಸ್ ಮನ್ಗಳು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ರಷ್ಯಾದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿರ್ತಾರೆ ಕಿಟಕಿಯಿಂದ ಹಾರಿ ಪ್ರಾಣವನ್ನ ಕಳ್ಕೊಳ್ತಾರೆ ಥರದೆಲ್ಲ ಆಗಿದೆ ಆ ರೀತಿ ವರದಿ ಆಗೋದು ನಿಜ ಏನಂತ ನಮಗೆ ಗೊತ್ತಿಲ್ಲ ಸೊ ಈ ಹೊಸ ಬೆಳವಣಿಗೆ ಕೂಡ ಒಂದಷ್ಟು ಅನುಮಾನಗಳಿಗ್ ಕಾರಣ ಆಗಿದೆ ಒಂದಷ್ಟು ಜನ ಪುಟಿನ್ನೇ ಮಾಡಿಸಿರಬಹುದಾ ಅನ್ನೋ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಸಾಕ್ಷ್ಯಗಳಿಲ್ಲ ಅದರಲ್ಲೂ ಈಗ ಆಗಿರೋ ಸಾವಿನ ಬಗ್ಗೆ ಇನ್ನಷ್ಟು ಅನುಮಾನಗಳು ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಭಾರತ ರಷ್ಯಾವನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡುತ್ತೆ ಅದರಲ್ಲೂ ಕೂಡ ದೊಡ್ಡ ಸಂಖ್ಯೆಯ ಭಾರತದಲ್ಲಿರೋ ಪುಟಿನ್ ಅಭಿಮಾನಿಗಳು ಭಾರತದ ಪಾಲಿನ ಆಪದ್ ಬಾಂಧವನಂತೆ ಪುಟಿನ್ರನ್ನು ನೋಡ್ತಾರೆ ಅವರು ಸೋವಿಯತ್ ರಷ್ಯಾ ಯು ಎಸ್ ಎಸ್ ಆರ್ ಮತ್ತು ಈಗಿನ ರಷ್ಯಾ ನಡುವೆ ಅಷ್ಟೊಂದು ಡಿಫ್ರೆನ್ಸನ್ನು ನೋಡಲ್ಲ ಅದರಲ್ಲೂ ಕೂಡ ಈ ಸೋವಿಯತ್ ರಷ್ಯಾ ಇವಾಗಿನ ರಷ್ಯಾ ಮತ್ತು ಪುಟಿನ್ ನಡುವೆ ಕೂಡ ಡಿಫ್ರೆನ್ಸ್ ನೋಡಲ್ಲ ಎಲ್ಲ ಒಂದೇ ಅನ್ನೋ ಭಾವನೆ ತುಂಬ ಜನಕ್ಕೆ ಇಲ್ಲೂ ಕೂಡ ಇದೆ ಪುಟಿನ್ ಇಸ್ ಕಿಂಗ್ ಆಫ್ ದಿ ವರ್ಲ್ಡ್ ಇದನ್ನು ರಿಪೀಟೆಡ್ಲಿ ಹೇಳ್ತಾ ಇರ್ತೀವಿ ಕಿಂಗ್ ಆಫ್ ದಿ ವರ್ಲ್ಡ್ ಸೊ ಅಂತ ಸಂದರ್ಭದಲ್ಲಿ ಪುಟಿನ್ ಮತ್ತು ರಷ್ಯಾದ ಮಿತ್ರ ರಾಷ್ಟ್ರ ಅಂತ ಕನ್ಸಿಡರ್ ಮಾಡೋ ಭಾರತದಲ್ಲಿ ಅವರ ಎದುರಾಳಿಯ ಸಾವಾಗುತ್ತೆ ಆದ್ರೆ ಈ ಸಾವಿಗೆ ಸಂಬಂಧಪಟ್ಟಂತೆ ಅತ್ಯಂತ ಕ್ರಿಟಿಕಲ್ ಆಗೋ ಅತ್ಯಂತ ಮುಖ್ಯವಾಗೋ ಸಾಕ್ಷ್ಯಗಳಾಗಿ ಬಳಸಬಹುದಾದ ಒಂದಷ್ಟು ಸಂಗತಿಗಳು ಮಾದರಿಗಳು ಅವುಗಳನ್ನು ಆ ದೇಹದಿಂದ ಸಂಗ್ರಹ ಮಾಡಿ ನಾವು ಇಟ್ಟಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಅಂದ್ರೆ ಈ ನಿಗೂಢತೆ ಮತ್ತಷ್ಟು ಡೀಪ್ ಆಗ್ತಾ ಹೋಗುತ್ತೆ ಏನೋ ಕೆಲಸದಿಂದ ರಿಟೈರ್ ಆಗೋಕೆ ಇದ್ದ ವಯಸ್ಸಿನ ಮಿತಿಯನ್ನ ಟರ್ಕಿ ಅಧ್ಯಕ್ಷ ರಿಸಬ್ ತಾಯ್ ಅರ್ಡೋನ್ ತೆಗೆದುಹಾಕಿದ್ದಾರೆ ಟರ್ಕಿಯಲ್ಲಿ ಯಾಕಂದ್ರೆ ವಯಸ್ಸಿನ ಮಿತಿ ಪ್ರಕಾರ ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಜನ ಏಕಕಾಲಕ್ಕೆ ರಿಟೈರ್ ಆಗ್ತಾರೆ ಹೀಗಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಆನ್ ಹೇಳಿದ್ದಾರೆ ಈ ಹಿಂದೆ ಮಹಿಳೆಯರು ಐವತ್ತೆಂಟು ವರ್ಷಕ್ಕೆ ಹಾಗೂ ಪುರುಷರು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತಾ ಇದ್ರು ಆದರೆ ಈಗ ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದು ಅನ್ನೋ ಮಾಹಿತಿ ಲಭ್ಯ ಇಲ್ಲ ಇದಕ್ಕೂ ಮುಂಚೆ ಹಣದು ಹಿನ್ನೆಲೆಯಲ್ಲಿ ಅಲ್ಲಿನ ಕಾರ್ಮಿಕರ ಕೂಲಿಯನ್ನು ಕೂಡ ಎರಡು ಆ ನೇತೃತ್ವದ ಪಕ್ಷ ಹೆಚ್ಚು ಮಾಡಿತ್ತು ಟರ್ಕಿಯಲ್ಲಿ ಮುಂದಿನ ಚುನಾವಣೆಗೆ ಆರು ತಿಂಗಳಿಗಿಂತಲೂ ಕಮ್ಮಿ ಟೈಮ್ ಇದೆ ಈ ಮಧ್ಯೆ ಆಡಳಿತ ಪಕ್ಷ ಜನರನ್ನು ಸೆಳೆಯೋಕೆ ಈ ರೀತಿ ಒಂದಾದ್ಮೇಲೆ ಚಿತ್ರವಿಚಿತ್ರ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾ ಇದೆ ಟರ್ಕಿಯಲ್ಲಿ ಇನ್ಫ್ಲೇಷನ್ ಭಾರತಕ್ಕಿಂತ ಅಂದ್ರೆ ಹಣದುಬ್ಬರ ಭಾರತಕ್ಕಿಂತ ಹತ್ತು ಪಟ್ಟಿಗಿಂತಲೂ ಜಾಸ್ತಿ ಇದೆ ಪಾಕಿಸ್ತಾನವನ್ನು ಈಗಾಗಲೇ ಅನೇಕ ಸಮಸ್ಯೆಗಳು ಕಿತ್ತು ತಿಂತ ಇವೆ ಅವುಗಳ ಮೇಲೆ ಇನ್ನೊಂದು ಸಮಸ್ಯೆ ಎದುರಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಗಿಲ್ಗಿಟ್ ಬಲ್ಚಿಸ್ತಾನ್ ನಲ್ಲಿರುವ ಇಂಡಸ್ ನದಿ ಮೇಲೆ ನಿರ್ಮಾಣ ಮಾಡಲಾಗ್ತಿರು ಡೈಮರ್ ಬಾಷಾ ಡ್ಯಾಂಗೆ ಶುರುವಿನಲ್ಲಿ ಅಡ್ಡಿ ಉಂಟಾಗಿದೆ ಡ್ಯಾಮ್ನಿಂದ ಗಿಲೀಟ್ ಬಾಲ್ಟಿಸ್ತಾನ್ ಪ್ರದೇಶದ ಜನರಿಗೆ ಸಮಸ್ಯೆ ಆಗಬಹುದು ಜೊತೆಗೆ ವಾತಾವರಣಕ್ಕೂ ತೀವ್ರ ಹಾನಿ ಉಂಟಾಗಿ ತುಂಬಾ ಸಮಸ್ಯೆ ಆಗಬಹುದು ಅಂತ ಆರೋಪ ಮಾಡಲಾಗ್ತಾ ಇದೆ ಅಲ್ಲದೆ ಈ ಡ್ಯಾಮ್ ಹೆಚ್ಚಿನ ಸಿಸ್ಮಿಕ್ ಝೋನ್ ಅಂದ್ರೆ ಭೂಕಂಪನದ ವಲಯದಲ್ಲಿ ಲೊಕೇಟ್ ಆಗಿದೆ ಅಂತ ಚರ್ಚೆ ನಡೀತಾ ಇದೆ ಈ ಡ್ಯಾಮ್ನಿಂದ ಪಂಜಾಬ್ ಹಾಗೂ ಸಿಂಧ್ನಲ್ಲಿರೋ ಜನರಿಗೆ ಹೆಲ್ಪ್ ಆಗುತ್ತೆ ಆದರೆ ನಿರ್ಮಾಣ ಹಂತದಲ್ಲಿ ಅದರಿಂದ ಆಗೋ ಸಮಸ್ಯೆಗಳನ್ನು ಗಿಲೀಟ್ ಬಾಲ್ಟಿಸ್ತಾನ್ ಜನರು ಫೇಸ್ ಮಾಡಬೇಕಾಗುತ್ತೆ ಈ ಡ್ಯಾಮ್ ನಿರ್ಮಾಣ ಮಾಡೋದಕ್ಕಾಗಿ ಮೊದಲ ಹಂತದಲ್ಲಿ ಸುಮಾರು ಎಂಬತ್ತು ಸಾವಿರ ಜನರನ್ನು ಶಿಫ್ಟ್ ಮಾಡಬೇಕಾಗತ್ತೆ ಬಳಿಕ ಮೂರು ಲಕ್ಷ ಜನರನ್ನ ಸ್ಥಳಾಂತರ ಮಾಡಬೇಕಾಗುತ್ತೆ ಈ ಡ್ಯಾಮ್ ಗಿಲ್ಗಿಟ್ ಪ್ರದೇಶದ ಸುಮಾರು ಇನ್ನೂರು ಕಿಲೋಮೀಟರ್ ಏರಿಯಾವನ್ನು ಏರಿಯಾವನ್ನ ಆವರಿಸಿಕೊಳ್ಳುತ್ತೆ ಇದರಿಂದ ಅಲ್ಲಿನ ವನ್ಯಜೀವಿ ಹಾಗೂ ಪರಿಸರದ ಮೇಲೂ ಕೂಡ ಹಾನಿಯಾಗುತ್ತೆ ಹೀಗಾಗಿ ಈ ಡ್ಯಾಮ್ ನ ಚೇಂಜ್ ಮಾಡುವಂತೆ ಸಾಕಷ್ಟು ಆಗ್ರಹ ಮಾಡಲಾಗ್ತಾ ಇದೆ ತಾಲಿಬಾನಿಗಳು ಅಲ್ಲಿನ ಹುಡುಗಿಯರಿಗೆ ಉನ್ನತ ಶಿಕ್ಷಣವನ್ನು ಬ್ಯಾನ್ ಮಾಡಿರೋದನ್ನು ವಿರೋಧಿಸಿ ಅಫ್ಘಾನಿಸ್ತಾನದಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ ಮಹಿಳೆಯರಿಗೆ ಯೂನಿವರ್ಸಿಟಿ ಬಾಗಿಲನ್ನು ಮುಚ್ಚಿದ್ರಿಂದ ಅಂದರೆ ಬ್ಯಾನ್ ಮಾಡಿರೋದ್ರಿಂದ ಪ್ರೈವೇಟ್ ವಿವಿಗಳು ಆರ್ಥಿಕ ಸಮಸ್ಯೆಯನ್ನು ಫೇಸ್ ಮಾಡ್ತಿವೆ ಸುಮಾರು ಮೂವತ್ತರಿಂದ ಮೂವತ್ತೈದು ವಿಶ್ವವಿದ್ಯಾಲಯಗಳು ಆರ್ಥಿಕ ತೊಂದರೆಯನ್ನು ಫೇಸ್ ಮಾಡ್ತಿವೆ ಅಂತ ಅಲ್ಲಿನ ಪ್ರೈವೇಟ್ ವಿವಿಗಳ ಯೂನಿಯನ್ ಅಧಿಕಾರಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೂ ಮಹಿಳೆಯರಿಗೆ ಉನ್ನತ ಶಿಕ್ಷಣವನ್ನು ಮುಂದುವರಿಸೋಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಯೂನಿವರ್ಸಿಟಿಗಳನ್ನು ಕ್ಲೋಸ್ ಮಾಡಬೇಕಾಗತ್ತೆ ಅಂತ ಕೂಡ ಕೆಲ ಯೂನಿವರ್ಸಿಟಿಗಳು ಎಚ್ಚರಿಕೆಯನ್ನು ಕೊಟ್ಟಿವೆ ಇತ್ತ ತಾಲಿಬಾನ್ ನೇಮಿಸಿರೋ ಹೈಯರ್ ಎಜುಕೇಶನ್ ಸಚಿವಾಲಯದ ವಕ್ತಾರರೊಬ್ರು ಮಾತನಾಡಿ ಮಹಿಳೆಯರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಉಂಟಾಗಿರೋ ಸಮಸ್ಯೆಯನ್ನ ಪರಿಹರಿಸೋಕೆ ಪ್ರಯತ್ನ ಮಾಡಲಾಗ್ತಾ ಇದೆ ನಮ್ಮ ತತ್ವಗಳನ್ನ ಸರಳಗೊಳಿಸ್ತೀವಿ ಯೂನಿವರ್ಸಿಟಿಗಳು ಫೇಸ್ ಮಾಡ್ತಿರೋ ತೊಂದರೆಗಳನ್ನ ಪರಿಹರಿಸ್ತೀವಿ ಅಂತ ಹೇಳಿದ್ದಾರೆ ಒಟ್ಟಲ್ಲಿ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ವಿರುದ್ಧ ಅಲ್ಲಿನ ಜನರೇಗ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇರಾನ್ನಲ್ಲಿ ಹಿಜಾಬ್ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರೋರಿಗೆ ಮರಣದಂಡನೆ ಶಿಕ್ಷೆ ಕೊಡೋದನ್ನ ನಿಲ್ಲಿಸಬೇಕು ಅಂತ ಇಟಲಿ ಒತ್ತಾಯಿಸಿದೆ ಜೊತೆಗೆ ಇಟಲಿಯಲ್ಲಿರೋ ಇರಾನ್ ರಾಯಭಾರಿಯನ್ನ ಮಾತುಕತೆಗೆ ಹಾಜರಾಗುವಂತೆ ಕರೆಯಲಾಗಿದೆ ಅಂತ ಇಟಲಿ ವಿದೇಶಾಂಗ ಸಚಿವ ಆಂಟೋನಿಯೋ ತಜಿನಿ ಹೇಳಿದ್ದಾರೆ ಹಿಜಾಬ್ ವಿರೋಧಿ ಪ್ರತಿಭಟನೆಗೆ ಬೆಂಬಲ ಕೊಡೋರಿಗೆ ಹಾಗೂ ಮಹಿಳೆಯರಿಗೆ ಕೊಡ್ತಿರೋ ಶಿಕ್ಷೆಯನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಇರಾನ್ ಇದನ್ನು ನಿಲ್ಲಿಸಬೇಕು ಅಂತ ತಜನಿ ಆಗ್ರಹ ಮಾಡಿದ್ದಾರೆ ಇತ ಇರಾನ್ ಬ್ರಿಟನ್ ದ್ವಿರಾಷ್ಟ್ರೀಯತೆ ಅಥವಾ ದ್ವಿ ಪೌರತ್ವ ಹೊಂದಿರೋ ಏಳು ಪ್ರತಿಭಟನಾಕಾರರನ್ನ ಇರಾನ್ ಬಂಧಿಸಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಬ್ರಿಟನ್ನ ವಕ್ತಾರ ಕೂಡಲೇ ಇರಾನ್ ಅಧಿಕಾರಿಗಳು ಬಂಧಿತರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಈ ರೀತಿ ಬ್ರಿಟನ್ ಹಾಗೂ ಇತರ ವಿದೇಶಿ ಪ್ರಜೆಗಳನ್ನ ಬಂಧಿಸುವುದನ್ನು ಇರಾನ್ ನಿರ್ಲಿಸಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತೈವಾನ್ ಮೇಲೆ ಚೀನಾದ ಸೇನಾ ಬೆದರಿಕೆ ಹೆಚ್ಚಾಗ್ತಿರೋ ನಡುವೆನೆ ಅಮೆರಿಕ ತೈವಾನ್ಗೆ ಸೇನಾ ಸಹಾಯ ಮಾಡೋಕೆ ಮುಂದಾಗಿದೆ ತೈವಾನ್ಗೆ ಶಸ್ತ್ರಾಸ್ತ್ರಗಳ ಮಾರಾಟ ಮಾಡೋಕೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅನುಮೋದನೆ ಕೊಟ್ಟಿದೆ ಸುಮಾರು ನೂರ ಎಂಬತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಸಾವಿರದ ನಾನೂರು ಕೋಟಿ ರೂಪಾಯಿ ಶಸ್ತ್ರಾಸ್ತ್ರಗಳನ್ನು ಮಾರೋಕೆ ಅಮೆರಿಕ ರೆಡಿಯಾಗಿದೆ ಥಾಯ್ ಸ್ಮೈಲ್ ಏರ್ವೇಸ್ ವಿಮಾನದಲ್ಲಿ ಬ್ಯಾಂಕಾಕ್ ನಿಂದ ಭಾರತಕ್ಕೆ ಪ್ರಯಾಣ ಮಾಡ್ತಾ ಇದ್ದ ನಾಲ್ವರು ಭಾರತೀಯರ ನಡುವೆ ಗಲಾಟೆಯಾಗಿದೆ ಮೂರು ಜನ ಸೇರಿ ಓರ್ವ ವ್ಯಕ್ತಿಗೆ ಹೊಡಿತಾ ಇರೋ ದೃಶ್ಯ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಆದರೆ ಇವರು ಯಾವ ಕಾರಣಕ್ಕೆ ಈ ರೀತಿ ವಿಮಾನದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ತಾಯ್ ಸ್ಮೈಲ್ ಏರ್ವೇಸ್ ಅವರು ಏರ್ವೇಸ್ನವರು ಸಾರಿ ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಏನು ಮಾಡ್ತೀರಿ ಗೊತ್ತಿರುತ್ತೆ ನಿಮಗೆ ಅವರು ಹೊಡೆದಾಡ್ತಾರ ಇಲ್ಲೋ ಅಂತೇಳಿ ಹತ್ತೆ ಆದ್ಮೇಲೆ ಓಡಾಡೋಕ್ಕೆ ಶುರು ಮಾಡ್ರಿ ಏನು ಮಾಡ್ತೀರಿ ಬಹಳ ಕಷ್ಟ ಆಯ್ತಾರೆ ಜನಗಳಿದ್ರೆ ಘಟನೆಯಲ್ಲಿ ತೊಂದರೆ ಅನುಭವಿಸಿದ ಪ್ರಯಾಣಿಕರಿಗೆ ನಮ್ಮ ಸಿಬ್ಬಂದಿ ಸೂಕ್ತ ನೆರವನ್ನು ಕೂಡ ಕೊಟ್ಟರು ಅಂತ ಪಾಪ ಈ ಏರ್ವೇಸ್ ಅವರು ಸಾರಿ ಕೇಳಿ ಅವರು ಜವಾಬ್ದಾರಿನ ಹೊರ ಕೊರಟಿದ್ದಾರೆ ಈ ಜನಗಳು ನಾವು ಎಲ್ಲಿದ್ದೀವಿ ರಿಸ್ಕ್ ವಿಮಾನದಲ್ಲಿದ್ದೀವಿ ಹೆಚ್ಚು ಕಮ್ಮಿ ಆದರೆ ಅಷ್ಟು ಜನಕ್ಕೆ ಅಪಾಯ ಅದ ಕೂಡ ಯೋಚನೆ ಮಾಡಲ್ಲ ನೋಡಿ ಪ್ರತಿಯೊಬ್ಬರು ಆಗಾಗ ಮರತ್ ಏನಾದರೂ ವಸ್ತುಗಳನ್ನು ಬಿಟ್ಟು ಹೋಗೋದು ಕಾಮನ್ ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಹೆಂಡತಿಯನ್ನೇ ಮರೆತು ರೋಡ್ ನಲ್ಲಿ ಬಿಡಿಸಿದ ಹೋಗ್ಬಿಟ್ಟಿದ್ದಾರೆ ಥಾಯ್ಲ್ಯಾಂಡ್ ನಲ್ಲಿ ಆಗಿದೆ ದಂಪತಿ ಲಾಂಗ್ ರೈಡ್ ಹೋಗಿದ್ದಾರೆ ಮಧ್ಯದಲ್ಲಿ ಮನುಷ್ಯರಲ್ವಾ ಶೌಚಾಲಯಕ್ಕೆಲ್ಲ ಹೋಗಬೇಕಲ್ಲ ಕಾರ್ ನಿಲ್ಸಿದ್ದಾರೆ ಹೋಗಿ ಬಂದಂಥ ವ್ಯಕ್ತಿಗೆ ಅದೇನು ಜೋಶ್ ಬಂತೋ ಗೊತ್ತಿಲ್ಲ ಶೌಚಾಲಯಕ್ಕೆ ಹೋಗಿ ಬಂದಮೇಲೆ ಕಾರ್ ಆನ್ ಮಾಡ್ಕೊಂಡು ಸೀದಾ ಹೋಗ್ಬಿಟ್ಟಿದ್ದಾನೆ ಹೆಂಡತಿ ಶೌಚಾಲಯದಲ್ಲೇ ಬಾಕಿ ಹೊರಗೆ ಬಂದು ಹುಡುಕ್ತಾ ಇದ್ದಾಳೆ ಆಕೆ ಅದಾದಮೇಲೆ ಸುಮಾರು ಹತ್ತೊಂಬತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದು ಅಲ್ಲಿನ ಕಬಿನ್ಪುರಿ ನಗರವನ್ನು ಆಕೆ ರೀಚ್ ಆಗಿದ್ದಾಳೆ ನಂತರ ಪೊಲೀಸರ ಸಹಾಯದಿಂದ ತನ್ನ ಪತಿಗೆ ಫೋನ್ ಮಾಡಿ ಎಲ್ಲಿ ಹೋಗಿದ್ಯೋ ಮಹಾನ್ ಭಾವ ನಿನ್ನ ಹೆಂಡತಿ ಅನ್ನೋ ಬದುಕಿದ್ದೀನಿ ಎಲ್ಲಿ ಹೋಗಿದೆಯೋ ವಾಪಸ್ ಬಾ ಅಂತೇಳಿ ನೆನಪಿಸಿ ಅವನು ಆಮೇಲೆ ನೆನಪು ಮಾಡಿಕೊಂಡು ಓ ನಿನಗೆ ಬಿಟ್ಟು ಬಂದೆ ಅಲ್ಲ ಅಂತೇಳಿ ವಾಪಸ್ ಬಂದು ಆಕೆಯನ್ನು ಕರ್ಕೊಂಡು ಹೋಗಿದ್ದಾನಂತೆ ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕ್ವಿಕ್ ರೌಂಡ್ ಅಪ್ ನಲ್ಲಿ ಕೊರೋನಾ ಜಾಗತಿಕವಾಗಿ ಏರಿಕೆಯಾಗ್ತಿರೋ ಹಿನ್ನೆಲೆಯಲ್ಲಿ ಚೀನಾದಿಂದ ಆಗಮಿಸುವ ಪ್ರಯಾಣಿಕರಿಗೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಅನ್ನ ಅಮೆರಿಕ ಕಡ್ಡಾಯ ಮಾಡಿದೆ ಅಮೆರಿಕಾಗೆ ಹೋಗುವ ಮೊದಲು ನೆಗೆಟಿವ್ ರಿಪೋರ್ಟ್ ಅನ್ನ ತೋರಿಸಲೇಬೇಕು ಕಾಂಬೋಡಿಯಾದಲ್ಲಿನ ಗ್ರ್ಯಾಂಡ್ ಡೈಮಂಡ್ ಸಿಟಿ ಹೋಟೆಲ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು ಹತ್ತು ಜನರು ಸಾವನ್ನಪ್ಪಿದ್ದಾರೆ ಹಾಗೂ ಮೂವತ್ತು ಜನ ಗಾಯಗೊಂಡಿದ್ದಾರೆ ಅಮೆರಿಕದಲ್ಲಿ ಬೀಸುತ್ತಿರುವ ಶೀತ ಗಾಳಿ ಪರಿಣಾಮದಿಂದ ಸುಮಾರು ಹತ್ತು ಸಾವಿರ ವಿಮಾನಗಳ ಹಾರಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸೌರ ಮಂಡಲದ ಗ್ರಹಗಳು ಉತ್ತರ ಧ್ರುವದಲ್ಲಿ ಒಂದೇ ಟೈಮಲ್ಲಿ ನಿನ್ನೆ ರಾತ್ರಿ ಬರಿಗಣ್ಣಿಗೆ ಕಾಣಿಸ್ಕೊಂಡಿವೆ ಇದು ಸೌರ ಕಾಯಗಳ ಅಪರೂಪದ ಈವೆಂಟ್ ಅಂತ ವಿಜ್ಞಾನಿಗಳು ಬಣ್ಣಿಸಿದ್ದಾರೆ ಸೌರ ಮಂಡಲದ ಅಷ್ಟು ಗ್ರಹಗಳು ಎಂಟು ಗ್ರಹಗಳು ನಾರ್ತ್ ಪೋಲ್ ಸಮೀಪ ನಮಗೇನು ಇಲ್ಲಿಂದ ಏನು ಕಾಣೋದಿಲ್ಲ ರಷ್ಯಾಗಿಂತಲೂ ಮೇಲೆ ಆರ್ಕ್ಟಿಕ್ ಪ್ರದೇಶದಲ್ಲಿ ನೋಡಿದಾಗ ಬರಿಗಣ್ಣಿಗೆ ಕಾಣಿಸ್ಕೊಂಡಿವೆ ಅಂತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ